బెలూరు. ఏంది? శ్రీ చెన్నకేశ్వర టెంపుల్. ఇది ఏ ఏ టైప్ పీరియడ్? 12th సెంచురీ. బంగారం అన్నట్టుంది పైన. ఏంది ఇది? గ్రానైట్ అలా పోతే ಹೇಳಿ. ಯಾಕಂದ್ರೆ ವಿಡಿಯೋ ಮಾಡ್ಬಿಟ್ಟು ಅಂದ್ರೆ ಈ ಕಲ್ಲನ್ನು ಬರೀತಾರೆ ನೋಡಿ, ತಿಕ್ಕಿ ತಿಕ್ಕಿ ಕಲ್ಲಿನ ಮೇಲೆ ತಿಕ್ಕಿದಾಗ ಬಳಪದ ಕಲ್ಲು ಇತ್ತಲ್ಲ, ಹಿಂದೆಲ್ಲ ಕಲ್ಲಿದೆ ಸೋಫ್ ಸ್ಟೋನ್ ಅಂತ ಕಲ್ಲು, ಆ ಕಲ್ಲಿದೆಲ್ಲ ಇದೆಲ್ಲ ಬಳಪದ ಕಲ್ಲು. ಗ್ರಾನೈಟ್ ಗಾದಾ? ಗ್ರಾನೈಟ್ ಕಲ್ಲು ಅಲ್ಲ, ಬಳಪದ ಕಲ್ಲು. ಇದನ್ನು ನಿಮಗೆ ಉಪಯೋಗಿಸಿ ಹೇಳಿ, ಆದರೆ ಎಲ್ಲೋ ಯೂಟ್ಯೂಬ್ ಬಿಡೋದು. ಇದು ನಮಗೆ ವಿಷ್ಣುವಿನ ದ್ವಾರಪಾಲಕರ ಜಯ ಮತ್ತು ವಿಜಯರು. ವಿಷ್ಣುವಿನ ದ್ವಾರಪಾಲಕ ಜಯ ವಿಜಯರು ವಿಷ್ಣುವಿನ ದ್ವಾರಪಾಲ. ವಿಷ್ಣುವಿನ ಮೂರ್ತಿ 9 ಅಡಿ ವಿಗ್ರಹ ಇದೆ ಒಳಭಾಗದಲ್ಲಿ. ದೇವರಿರೋ ಭಾಗಕ್ಕೆ ಗರ್ಭಗುಡಿ ಅಂತಾರೆ, ಎರಡನೇಗೆ ಸುಖನಾಸಿ ಅಂತಾರೆ. ಇಲ್ಲಿ ನವರಂಗ ಅಂತ ಹೇಳ್ಬೋದು, ನರ್ತನ ಮಾಡುವ ಸ್ಥಳಕ್ಕೆ ನವರಂಗ ಅಂತ ಕರೀತಾರೆ. ನೀವು ಬಾಗಿಲ ಮೇಲೆ ಆ ಕಡೆ ಕಡೆ ಪ್ರಾಣಿಗಳು ಕಾಣ್ತಾರೆ, ಬಾಗಿಲ ಮೇಲೆ ಅಲ್ಲಿ ಎಂಟ್ರೆನ್ಸ್ ಬಾಗಿಲು ಐತಲ್ಲ, ಬಾಗಿಲು ಡೋರ್, ಅದ್ರ ಮೇಲ್ಗಡೆ ಪ್ರಾಣಿಗಳು ಕಾಣ್ತಾರೆ, ಅದು ಮಕರ ತೋರಣ ಅಂತ ಕರೀತಾರೆ. ಮಕರ ಅಂದರೆ ಮೊಸಳೆ ಅಂತ ಹೇಳ್ಬೋದು. ಮಕರ ಅದು ಪ್ರಾಣಿ, 7 ಪ್ರಾಣಿಗಳ ದೇಹದ ಅಂಗಾಂಗಗಳನ್ನು ಸೇರಿಸಿ ಒಂದು ಪ್ರಾಣಿಯನ್ನು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಕಾಲ್ಪನಿಕ ಪ್ರಾಣಿ ನೋಡಿ, ಮೊಸಳೆ ಬಾಯಿ ಇದೆ, ಆನೆಯ ಸೊಂಡ ಇದೆ, ಹಸುವಿನ ಕಿವಿ ಇದೆ, ಕೋತಿಯ ಕಣ್ಣು, ಹಂದಿಯ ದೇಹ, ಸಿಂಹದ ಕಾಲು, ನವಿಲಿನ ಬಾಲ. ಈಗ 7 ಪ್ರಾಣಿಗಳ ಅಂಗಾಂಗಗಳನ್ನು ಸೇರಿಸಿ ಒಂದು ಪ್ರಾಣಿಯನ್ನು, 7 ಪ್ರಾಣಿಗಳ ದೇಹದ ಭಾಗಗಳು ಒಂದು ಪ್ರಾಣಿಯನ್ನು ಮಾಡಿ, ಕಾಲ್ಪನಿಕ ಪ್ರಾಣಿ ಅಂದರೆ ಚಿರ್ಕು ಕಲ್ಪನೆ ಅಂದರೆ ಈ ಥರ ಅಂಗಾಂಗಗಳು ಇರುವಂಥ ಪ್ರಾಣಿನೇ ಹೇಳ್ಬೋದು.